ಕಲ್ಯಾಣ ಇಲಾಖೆಯ ಸರ್ಕಾರಿ ನೌಕರನಿಗೆ ಬಿಡದ ಲಂಚದ ಭೂತ ನೋಡಿ ಎಂತವರೆಲ್ಲ ಜನ ಇದ್ದಾರೆ ಇಲ್ಲಿ ತಿಂಗಳ ಸಂಬಳ ನೀಡಲೇಬೇಕು ಅಂದ್ರೆ ಅಧಿಕಾರಿಗೆ ಲಂಚದ ಹಣ ನೀಡಲೇಬೇಕು ನಿನಗೆ ತಿಂಗಳಿಗೆ ಸಂಬಳ ಬೇಕು ಅಂದ್ರೆ ನೀನು ಲಂಚ ಕೊಡಲೇಬೇಕು ಇದು ನಮ್ಮ ಅಮೋಕ್ ಟಿವಿಯ ಎಕ್ಸ್ಕ್ಲೂಸಿವ್ ಬಿಗ್ ಬ್ರೇಕಿಂಗ್ ಸ್ಟೋರಿ ಈಗ ಲಭ್ಯ ಆಗಿದೆ ಅಮೋಕ್ ಟಿವಿಗೆ ಕೋಟ್ಗೆರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಗ್ಗಿಲ್ಲದೆ ನಡೀತಾ ಇದೆ ಲಂಚ ಅವತಾರ ಸರ್ಕಾರಿ ನೌಕರನ ತಿಂಗಳ ಸಂಬಳ ಪಡೆಯಬೇಕು ಅಂದ್ರೆ ಲಂಚ ಕೊಡಬೇಕು ಇಲ್ಲ ಅಂದ್ರೆ ಸಂಬಳನೂ ಇಲ್ಲ ನಿಮ್ಮ ಕೆಲಸನೂ ಇಲ್ಲ ಅಂತ ಬೆದರಿಕೆ ಕಂಪ್ಯೂಟರ್ ಆಪರೇಟರ್ ಗೆ ಧಮಕಿ ಹಾಕಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಹಾಯಕ ನಿರ್ದೇಶಕಿ ಇಲ್ಲೊಬ್ಬರು ನೋಡಿ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತ ನಾವೆಲ್ಲ ಭಾವಿಸ್ತೀವಿ ಆದ್ರೆ ಇಲ್ಲಿ ಲಂಚದ ಬೇಡಿಕೆಯನ್ನ ಇಟ್ಟಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ಕೋಟ್ಗೆರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾವುದೇ ಏನೇ ಕೆಲಸ ಆಗಬೇಕು ಅಂದ್ರೆ ಲಂಚ ಇರಲೇಬೇಕು ಲಂಚ ಇಲ್ಲ ಅಂದ್ರೆ ಮುಂದೆ ಕೆಲಸ ಆಗಲ್ಲ ನೀವು ಮುಂದೆ ಹೋಗಲ್ಲ ಧಮಕಿ ಬೇರೆ ಹಾಕ್ತಾ ಇದ್ದಾರೆ ಇಲ್ಲಿ ನಿನಗೆ ತಿಂಗಳಿಗೆ ಸಂಬಳ ಬೇಕು ಅಂದ್ರೆ ನಮಗೆ ಇಂತಿಷ್ಟು ಲಂಚ ಕೊಡಬೇಕು ಆಗ ನಿನ್ನ ಕೆಲಸನೂ ನಿನಗೆ ಇರುತ್ತೆ ಹಾಗೆ ನಿನ್ನ ಸಂಬಳನೂ ಕೂಡ ನಿನಗೆ ಬರ್ತಾ ಇರುತ್ತೆ ಅಮೋಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಇದು ಕೋಟ್ಗೆರೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯತಾ ಇರುವಂತ ಲಂಚ ಅವತಾರ ಈಗ ನೋಡ್ತಾ ಇದ್ದೀರಿ ಕೋಟ್ಗೆರೆಯ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಲಂಚ ಅವತಾರ ಯಾವ ತರ ನಡೆಯತಾ ಇತ್ತು ಅಂತ ನೋಡ್ತಾ ಇದ್ದೀರಿ ಹಾಗೆ ಇಲ್ಲಿ ಸಹಾಯಕ ನಿರ್ದೇಶಕಿ ಒಬ್ಬರು ಬೇಡಿಕೆ ಇಟ್ಟಿದ್ದಾರೆ ಧಮಕಿ ಹಾಕ್ತಾ ಇದ್ದಾರೆ ಲಂಚ ಕೊಡಲೇಬೇಕು ನಿನಗೆ ಹಣ ಬೇಕಾ ತಿಂಗಳಿಗೆ ನಿನ್ನ ಸಂಬಳ ಬೇಕು ಅಂದ್ರೆ ನೀ ನಮಗೆ ಲಂಚ ಕೊಡಬೇಕು ಅಂತ ಸಹಾಯಕ ನಿರ್ದೇಶಕಿ ಒಬ್ಬರು ಧಮಕಿ ಹಾಕ್ತಾ ಇದ್ದಾರೆ ಯಾರು ಅವರು ಯಾಕೆ ಇಂತಹ ಧಮಕಿಗಳು ಇಲ್ಲಿ ಆಗ್ತಾ ಇದ್ದಾವೆ ಈ ಕುರಿತು ಮತ್ತೊಂದು ಬ್ರೇಕಿಂಗ್ ಲಭ್ಯ ಆಗ್ತಿದೆ ನೋಡ್ಕೊಂಡು ಬನ್ನಿ ನಿರ್ದೇಶಕಿ ಇಲ್ಲದಿದ್ರೆ ಗೈರು ಹಾಜರಾತಿ ಮಾಡುವುದಾಗಿ ಬೆದರಿಕೆ ಹಾಕಿದ್ದಾರೆ ನಾನು ಈಗಷ್ಟೇ ಹೇಳಿದೆ ನಿನಗೆ ಸಂಬಳ ಬೇಕು ಅಂದ್ರೆ ನಮಗೆ ಲಂಚ ಕೊಡಲೇಬೇಕು ಬೇರೆ ವಿಧಿನೇ ಇಲ್ಲ ಇಲ್ಲಿ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಆರೋಪಕ್ಕೆ ಸಹಾಯಕ ನಿರ್ದೇಶಕಿಯನ್ನ ಅಮಾನತು ಮಾಡಿದ್ದಾರೆ ನೌಕರರ ತಿಂಗಳ ಸಂಬಳ ನೀಡಲು 7000 ಹಣದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಸಹಾಯಕ ನಿರ್ದೇಶಕಿ ಉಮಾದೇವಿ ಕೋಟ್ಗೆರೆಯ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕಿ ಆಗಿರ್ತಾರೆ ಇವರು ನೋಡಿ ಇವರು ಕೂಡ ಒಂದು ಹುದ್ದೆಯಲ್ಲಿ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಆದರೆ ಮತ್ತೊಬ್ಬರ ಸಂಬಳದ ಮೇಲೆ ಕಣ್ಣು ನನಗೆ ದುಡ್ಡು ಕೊಟ್ಟರೆ ಅಷ್ಟೇ ನಿನ್ನ ಕೆಲಸ ಪರ್ಮನೆಂಟ್ ಇಲ್ಲ ಅಂತಂದ್ರೆ ನಿನ್ನ ಮೇಲೆ ಕೇಸ್ ಹಾಕಲಾಗುತ್ತೆ ಕಂಪ್ಯೂಟರ್ ಆಪರೇಟರ್ ಬಾಲಾಜಿ ನೀಡಿದ ದೂರಿನ ಅನ್ವಯ ಪ್ರಕರಣ ಇಲ್ಲಿ ದಾಖಲು ಕೂಡ ಮಾಡಲಾಗಿರುತ್ತೆ ಉಮಾದೇವಿ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ ತುಮಕೂರು ಲೋಕಾಯುಕ್ತರು ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರ ಆರೋಪದಲ್ಲಿ ಅವರನ್ನ ಅಮಾನತು ಮಾಡಲಾಗಿದೆ ನೋಡಿ ಈಗ ಒಬ್ಬರತ್ರ ಬಂದವರತ್ರ ಹೀಗೆ ದುಡ್ಡು ಕೇಳ್ಕೊಂಡು ಹೋದ್ರೆ ಇನ್ನು ಮತ್ತೊಬ್ಬರತ್ರನು ಮುಂದೆ ಕೇಳಕ್ಕೆ ಶುರು ಮಾಡ್ತಾರೆ ಇದರಿಂದ ಏನಾಗುತ್ತೆ ಅಲ್ಲಿ ಪರ್ಮನೆಂಟ್ ಆಗಿ ಒಂದು ಲಂಚ ದಂಧೆಗಳು ಶುರು ಆಗ್ತವೆ ಎಷ್ಟೋ ಸರ್ಕಾರ ಕಣ್ಣನ್ನು ಸರ್ಕಾರಕ್ಕೆ ಕಣ್ಣು ತಪ್ಪಿಸಿ ಲಂಚ ಅವತಾರಗಳು ನಡೀತಾ ಇರ್ತವೆ ಆದರೂ ಎಲ್ಲದಕ್ಕೂ ಕೂಡ ಬ್ರೇಕ್ ಬೀಳ್ತಾ ಇರುತ್ತೆ ಇಂಥವು ಎಗ್ಗಿಲ್ಲದೆ ನಡೀತಾ ಇದ್ದಾವಲ್ಲ ಒಂದೊಂದು ಭಾಗಗಳಲ್ಲೂ ಕೂಡ ಇನ್ನೂ ಲಂಚ ಪಡೆಯುವಂತಹ ಕೆಲಸಗಳು ಇಲ್ಲಿ ಇನ್ನೂ ಆಗ್ತಾ ಇದ್ದಾವೆ ಇದಕ್ಕೆಲ್ಲ ಬ್ರೇಕ್ ಬೀಳಬೇಕು ಅಂತಂದರೆ ಅಂತಹವರು ಯಾರಿರ್ತಾರೆ
ಅವರನ್ನ ಅಮಾನತ್ತು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತಾನೆ ಹೇಳಬಹುದು. ಯಾಕಂದ್ರೆ ಒಬ್ಬರಿಂದ ಮತ್ತೊಬ್ಬರು ಕಲಿತಾರೆ, ಮತ್ತೊಬ್ಬರಿಂದ ಇನ್ನೊಬ್ಬರು ಕಲಿತಾ ಹೋಗ್ತಾರೆ. ಲಂಚ ಅಂದ್ರೆ ಇದು ಒಂಥರ ಹೆಂಗಾಗಿದೆ ಅಂದ್ರೆ ಆಟ ಅನ್ನೋ ಹಂಗ ಆಗಿಬಿಟ್ಟಿದೆ. ಯಾವುದೋ ಒಂದು ಆಟ ಇತ್ತು ಅಂದ್ರೆ ಅಲ್ಲೊಂದು ಲಂಚ ಇಟ್ಕೊಳ್ಳೋದು, ಮತ್ತೊಂದು ಕಡೆ ಹೋದ್ರೆ ಅಲ್ಲಿ ಲಂಚ ಡಿಮ್ಯಾಂಡ್ ಮಾಡೋದು. ಇವೆಲ್ಲ ದೃಶ್ಯವನ್ನು ನಾವು ನೋಡ್ತಾ ಇದ್ರೆ ಅಮಾನತ್ತು ಆದೇಶಯ ಪ್ರತಿಯನ್ನ ಕೂಡ ನೀವು ನೋಡ್ತಾ ಇದ್ರಿ. ಒಂದು ಕಡೆಗೆ ಅಮಾನತ್ತಾದ ಸಹಾಯಕ ನಿರ್ದೇಶಕಿ ಉಮಾದೇವಿ ಅವರನ್ನ ಕೂಡ ಇಲ್ಲಿ ನೋಡ್ತಾ ಇದ್ರಿ. ಇದು ಅಮೋಕ್ ಟಿವಿಯಲ್ಲಿ ಲಭ್ಯ ಆಗಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಆರೋಪಕ್ಕೆ ಸಹಾಯಕ ನಿರ್ದೇಶಕಿಯನ್ನು ಅಮಾನತ್ತು ಮಾಡಲಾಗಿದೆ. ನೋಡಿ ಏನು ಕಡಿಮೆ ಇರುತ್ತೆ ಅಂತ. ಸರ್ಕಾರಿ ಕೆಲಸ ಅಂದ್ರೆ ನಾನು ಆವಾಗಲೇ ಹೇಳಿದೆ, ದೇವರ ಕೆಲಸ ಇದ್ದ ಹಾಗೆ ನಿಮ್ಮ ಕೆಲಸ ನಿಮಗೆ, ನಮ್ಮ ಸಂಬಳ ನಮಗೆ, ನಿಮ್ಮ ಸಂಬಳ ನಿಮಗೆ ಅನ್ನುವಂತಹ ದೃಷ್ಟಿಯಲ್ಲಿ ಇವರು ಕೆಲಸ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಯಾವ ಕೆಲಸ ಕೂಡ ಅದರ ಪಾಡಿ ಅದರ ಕೆಲಸ ಆಗ್ತಾ ಇರುತ್ತೆ. ಆದರೆ ಲಂಚ ಅವತಾರ ಇಲ್ಲಿಗೆ ಬ್ರೇಕ್ ಬೀಳ್ತಾ ಇಲ್ಲ, ಇದಕ್ಕೆಲ್ಲ ಕಡಿವಾಣ ಹಾಕಲೇಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಉಮಾದೇವಿ ವಿರುದ್ಧ ಪ್ರಕರಣ ಕೂಡ ಇಲ್ಲಿ ದಾಖಲು ಮಾಡಿರ್ತಾರೆ. ತುಮಕೂರು ಲೋಕಾಯುಕ್ತರು ಮುಂದಿನ ಕ್ರಮವನ್ನು ಇಲ್ಲಿ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಬ್ರೇಕ್ ಬೀಳಿಲ್ಲ ಅಂತಂದ್ರೆ ಬಹಳ ವಾತಾವರಣ ಎಲ್ಲ ಕೆಟ್ಟು ಹೋಗುತ್ತೆ. ಯಾವುದೇ ಕೆಲಸ ಆಗಬೇಕು ಅಂದ್ರೆ ಲಂಚ, ಇದರಿಂದ ಏನೋ ದುಡ್ಡು ಇರೋರು ಹೇಗೋ ಮಾಡ್ತಾರೆ, ದುಡ್ಡು ಇಲ್ಲದೆ ಇರೋರ ಗತಿ ಏನು? ದುಡ್ಡಿಲ್ಲ ಅಂತಂದ್ರೆ ಮತ್ತೆ ಬೇರೆ ಕಡೆಗೆ ಹೊಂಚಿಸ್ಕೊಂಡು ಇವ್ರಿಗೆ ದುಡ್ಡು ಕೊಟ್ಟು ಕೆಲಸ ಮಾಡಿಸ್ಕೋಬೇಕಲ್ಲ. ಇದಕ್ಕೆಲ್ಲ ಬ್ರೇಕ್ ಬೀಳ್ಬೇಕು ಅಂತ ತುಮಕೂರು ಲೋಕಾಯುಕ್ತರು ಸಹಾಯಕ ನಿರ್ದೇಶಕಿ ಉಮಾದೇವಿ ಅವರನ್ನ ಇಲ್ಲಿ ಅಮಾನತ್ತು ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಒಂದು ಕಡೆಗೆ ಅಮಾನತ್ತು ಆಗಿರುವಂತಹ ಪ್ರತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ನೋಡ್ರಿ ಸಹಾಯಕಿ ನಿರ್ದೇಶಕಿ ಅವರ ಭಾವಚಿತ್ರವನ್ನು ಕೂಡ ನೋಡಿದ್ವಿ. ಕಂಪ್ಯೂಟರ್ ಆಪರೇಟರ್ಗೂ ಕೂಡ ಇಲ್ಲಿ ಧಮಕಿ ಹಾಕ್ತಿದ್ದಾರೆ. ಲಂಚ ಕೊಡಲಿಲ್ಲ ಅಂದರೆ ಇಲ್ಲ ನಿಮ್ಗಳ ಕೆಲಸ ಮುಗಿತು ಅಂತ ಅನ್ಕೊಂಬಿಡಿ, ಇಲ್ಲಿಗೆ ತಿಂಗಳಿಗೆ ಏನೇ ಅಂದ್ರು ನನಗೆ 1500 ರೂಪಾಯಿ ಆದರೂ ನನ್ನ ಅಕೌಂಟ್ಗೆ ಬರಲೇಬೇಕು, ಬರಲಿಲ್ಲ ಅಂತಂದರೆ ಕೆಲಸ ಇಲ್ಲ, ನೀವು ಇಲ್ಲ, ನಿಮ್ಮ ಮೇಲೆ ಆರೋಪ. ನೋಡಿ ಇಷ್ಟೊಂದು ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಅಂತಂದರೆ ಇಷ್ಟೊಂದು ಧೈರ್ಯವಾಗಿ, ಯಾಕಂದರೆ ಎರಡೂ ಕಡೆಗೂ ಇವ್ರಿಗೂ ಕೂಡ ಒಂದು ಸರ್ಕಾರಿ ಕೆಲಸ, ಇವ್ರದ್ದು ಕೂಡ ಸರ್ಕಾರಿ ಕೆಲಸ. ಆದರೆ ಯಾವ ಧೈರ್ಯದ ಮೇಲೆ ಇಲ್ಲಿ ಧಮಕಿ ಕೆಲಸ ಆಗಿದೆ, ಲಂಚ ಅವತಾರ? ಯಾಕಂದರೆ ಇವರ ಹಿಂದೆ ಯಾರಾದರೂ ಬೆಂಬಲ ಕೊಡ್ತಾ ಇದ್ದಾರಾ ಅಂತ. ಯಾಕಂದರೆ ಸಹಜವಾಗಿ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ಸಹಾಯಕಿ ನಿರ್ದೇಶಕಿ ಉಮಾದೇವಿ ಇವರಿಗೆ ಇಷ್ಟೊಂದು ಹಿಂದೆ ಬೆಂಬಲ ಎಲ್ಲಿಂದ ಸಿಗ್ತಾ ಇದೆ? ಎಸ್ ಸಿ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೂರ್ತಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಲಂಚ ಅವತಾರ ನಡೀತಾ ಇದೆ ಅಲ್ಲ, ಯಾಕೆ ಇದಕ್ಕೆಲ್ಲ ಬ್ರೇಕ್ ಬೀಳ್ತಾ ಇಲ್ವಾ, ಹೇಗೆ? ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ಅಮಾನತ್ತು ಆಗಿರೋ ಪರಿಣಾಮ ಉದ್ಭವಿಸುವಂತ ಪ್ರಶ್ನೆ ಇದು. ಈ ಇಲಾಖೆಯಲ್ಲಿ ಕಳೆದ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇವರು ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕ ಇರುತ್ತೋ ಆ ಲೋಕಾಯುಕ್ತ ಕಚೇರಿ ದೂರ ಆಗುತ್ತೆ, ದೂರು ದಾಖಲಾಗುತ್ತೆ. ದೂರು ಏನಂದ್ರೆ ಅದೇ ಕಚೇರಿ ಕೆಲಸ ಮಾಡ್ತಿದ್ದಂತ ನೌಕರ ತನಗೆ ಸಂಬಳದ ಹಣ ನೀಡೋದು 1.5 ಸಾವಿರ ಪ್ರತಿ ತಿಂಗಳು 1.5 ಸಾವಿರ ಲಂಚ ಕೊಡ್ಬೇಕು, ಲಂಚ ಲಂಚ ಕೊಡ್ಬೇಕು ಅಂತ. ಲಂಚ ಏನಕ್ಕೆ ಕೊಡ್ಬೇಕು ಅಂದ್ರೆ ಪ್ರತಿ ತಿಂಗಳು ಅವರು ಗುಟ್ಕೆ ನೌಕರ, ಗುಟ್ಕೆ ನೌಕರ ಕಂಪ್ಯೂಟರ್ ಆಪರೇಟರ್ ಗುಟ್ಕೆ ನೌಕರ ಆಗಿರೋದ್ರಿಂದ 1 ಸಲ 2 ಸಲ ನೀವು ಹಾಕಿದ್ರೆ ನೀವು ಒಳಗ್ ಕೂಡ ಕೊಡೋದಿಲ್ಲ, ನೀವು ಜೊತೆಗೆ ಇನ್ನೂ 2 ದಿನ ಕಟ್ ಮಾಡ್ತೀವಿ ಅಂತ ಕೊಟ್ಟು ಅವ್ರಿಗೆ ಬೆದರಿಕೆ ಹಾಕಿ ಅವರಿಂದ ಪ್ರತಿ ತಿಂಗಳು 1.5 ಸಾವಿರ ಲಂಚ ಕೊಡುವಂತೆ ಬೇಡಿಕೆ ಇಟ್ಟಿರ್ತಾರೆ. 7 ಸಾವಿರ ಬೇಡಿಕೆ ಇಕ್ಕಿರ್ತಾರೆ, 5 ತಿಂಗಳದ ಅಮೌಂಟ್ 7 ಸಾವಿರ ಬೇಡಿಕೆ ಇಕ್ಕಿರ್ತಾರೆ. ಅದು ಸ್ವಲ್ಪ ಪರಿಣಾಮ ಅವರು ಕೇಸ್ ದೂರು ಇರ್ತಾರೆ, ಲೋಕಾಯುಕ್ತ ಕಚೇರಿಗೆ ದೂರು ನಡೀತಾರೆ. ದೂರಿನ ಅನ್ವಯ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರು ಅಮಾನತ್ತು ಮಾಡಿದ ಮೇಲೆ ಈ ಒಂದು ವಿಚಾರ ಬೇಕಿಗೆ ಬಂದಿದೆ. ಎಸ್ ಮೂರ್ತಿ, ಈಗ ಅಷ್ಟೊಂದು ಧೈರ್ಯವಾಗಿ ಇವರು ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರಲ್ಲ, ಯಾರ ಮೇಲೆ ಏನಾದ್ರೂ ಇವರ ಹಿಂದೆ ಬೆಂಬಲ ಎಲ್ಲಿಂದ ಸಿಗ್ತಾ ಇದೆ? ಏನಾದ್ರೂ ಅಲ್ಲಿ ಸಿಬ್ಬಂದಿ ವರ್ಗದಿಂದ ಏನಾದ್ರೂ ಇವರಿಗೆ ಸಪೋರ್ಟ್ ಸಿಗ್ತಾ ಇದೆಯಾ ಅನ್ನುವಂಥದ್ದು ಏನಾದ್ರೂ ಅನುಮಾನ ವ್ಯಕ್ತ ಆಗ್ತಾ ಇದೆಯಾ? ಸ್ಮಿತಾ, ಇದು ತನಿಖೆ ಹಂತದಲ್ಲಿದೆ, ತನಿಖೆ ಹಂತದಲ್ಲಿದೆ. ಇನ್ನೊಂದು ಗತ್ಯ ಏನಿದೆ, ಒಂದು ಜೋಬ್ ನೀಡಿದ ನೌಕರ ಏನಿದ್ದಾರೆ, ಮುಖ್ಯ ಆಡಳಿತದಲ್ಲಿ ನೇಮಕ ಆಗಿರುವಂತ ನೌಕರ ಕಂಪ್ಲೀಟ್ ಆಪರೇಟರ್ ಏನಿದ್ದಾನೆ, ಆತ ದೂರು ಕೊಟ್ಟು ಕೆಲವೇ ದಿನಗಳಲ್ಲಿ ಕೆಲಸ ಬಿಡ್ತಾನೆ. ದೂರು ಕೊಟ್ಟು ಲೋಕಾಯುಕ್ತ ಕಚೇರಿಯಲ್ಲಿ ದೂರು ದಾಖಲಾಗಿ ಅವ್ರು ಮತ್ತೆ ಬೇರೆ ತಗೊಂಡು ಮತ್ತೆ ಕೆಲಸ ಮಾಡ್ತಾರೆ, ಮತ್ತೊಂದು 2-2.5 ತಿಂಗಳು ಕೆಲಸ ಮಾಡ್ತಾರೆ. ಕೆಲಸ ಮಾಡಿದ್ದ ಜಾಗದಲ್ಲಿ ಮೇಲಧಿಕಾರಿಗಳು ಕೇಳಿದ್ರೆ ಅದೇ ಕೆಳಹಂತದ ಅಧಿಕಾರಿಗಳು ಕೆಲಸ ಮಾಡೋ ಸಾಧ್ಯನೇ ಇಲ್ಲ ಅನ್ನೋದು ಮಾತ್ರ ಕೂಡ ಸಮಾಜದೊಳಗೆ ಕಲ್ಪತೆ ಇದೆ. ಮತ್ತೆ ಆತನ ಮೇಲೆ ರಾಜಕೀಯ ಪ್ರೇರಿತವಾಗಿ ಮತ್ತೆ ಅಧಿಕಾರಿಗಳಿಂದ ಮೇಲಧಿಕಾರಿಗಳಿಂದ ದೊಡ್ಡ ಮಟ್ಟದ ಒತ್ತಡ
ಕೆಲಸಕ್ಕೆ ಕೂಡ ಬರ್ತಾ ಇಲ್ಲ ಆ 3 ತಿಂಗಳಿನಿಂದ ಕೂಡ ಕೆಲಸಕ್ಕೆ ಅಂತ ಗೈರಾಗಿದ್ದಾರೆ ಕೆಲಸಕ್ಕೆ ಬರ್ತಾ ಇಲ್ಲ ಕೆಲಸ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಮುಂದೆ ಬರುತ್ತೆ ಓಕೆ ಕೂಡ ಅಲ್ಲಿ ಸಹಾಯಕ ನಿರ್ದೇಶಕಿಯವರನ್ನ ಇಲ್ಲಿ ಅಮಾನತು ಮಾಡಿದ್ದಾರೆ ಹಾಗೆ ಪ್ರಕರಣ ಕೂಡ ದಾಖಲಾಗಿದೆ ಅವರ ಮೇಲೆ ಹೌದು ಹೌದು ಲೋಕಾಯುಕ್ತ ತುಮಕೂರು ಲೋಕಾಯುಕ್ತ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ ಆ ಪ್ರಕರಣದ ಅನ್ವಯ ಕರ್ತವ್ಯ ಲೋಪ ಮತ್ತು ಭ್ರಷ್ಟಾಚಾರದ ಆರೋಪ ಹೇಳಿ ಲೋಕಾಯುಕ್ತ ಇಲಾಖೆಯಿಂದ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಿಗೆ ದೂರು ಇರುತ್ತೆ ಆ ಸಮಾಜ ಕಲ್ಯಾಣ ಆಯುಕ್ತರು ದೂರು ಅಮಾನತು ಮಾಡಿ ಮೇ 21 ಇದ ಮೇಲೆ ಶಿಸ್ತು ಕ್ರಮ ಬಾಕಿ ಇರಿಸಿ ತನಿಖೆ ಬಾಕಿ ಇರಿಸಿ ಅಮಾನತು ಮಾಡಿ ಆದೇಶ ಮಾಡಿದ್ದಾರೆ ಎಸ್ ಓಕೆ ಮೂರ್ತಿ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಎಸ್ ಪ್ರತಿ ತಿಂಗಳು ಕೂಡ ನೌಕರರಿಗೆ ಬರುವ ಸಂಬಳದಲ್ಲಿ ನನಗೆ ದುಡ್ಡು ಕೊಡಲೇಬೇಕು ಅನ್ನುವಂತ ಡಿಮ್ಯಾಂಡ್ ಅನ್ನು ಇಟ್ಟಿದ್ರು ಇಲ್ಲಿ ಸಹಾಯಕ ನಿರ್ದೇಶಕಿ ಉಮಾದೇವಿ ಇದಕ್ಕೆಲ್ಲದಕ್ಕೂ ಕೂಡ ಇಲ್ಲಿ ಬ್ರೇಕ್ ಬೀಳಲಿದೆ ಇಷ್ಟರಲ್ಲೇನೆ ಯಾಕಂದ್ರೆ ಈ ಕಂಪ್ಯೂಟರ್ ಆಪರೇಟರ್ ಗಳಿಗೂ ಕೂಡ ಮೇಲಾಧಿಕಾರಿಗಳಿಂದ ಕೂಡ ಒತ್ತಡ ಬೀಳ್ತಾ ಇದೆ ಯಾವುದೇ ರೀತಿಯಾಗಿ ದೂರು ಕೊಟ್ಟರೂ ಸಹಿತ ಹಾಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ಅತಿಯಾಗಿ ಒತ್ತಡ ಬಿದ್ದ ತಕ್ಷಣ ಏನಾಗುತ್ತೆ ಅಲ್ಲಿ ಕೆಲಸದಿಂದ ಅವರು ಕೂಡ ಬಿಟ್ಟು ಆಚೆ ಬರ್ತಾರೆ ಇದರಿಂದ ಏನಾಗುತ್ತೆ ಅಲ್ಲಿ ಮತ್ತಷ್ಟು ಲಂಚ ಅವತಾರಗಳು ಪ್ರಕರಣಗಳು ಬೆಳಿತಾನೆ ಇರ್ತವೆ ಇದಕ್ಕೆಲ್ಲದೂ ಕೂಡ ಬ್ರೇಕ್ ಬೀಳಬೇಕು ಅನ್ನುವಂತ ಹನಿಟಿನಲ್ಲಿ ಉಮಾದೇವಿ ಅವರ ಮೇಲೆ ಪ್ರಕರಣ ಇಲ್ಲಿ ದಾಖಲಾಗಿದೆ ತುಮಕೂರು ಲೋಕಾಯುಕ್ತರು ಕೂಡ ಅವರನ್ನ ಕ್ರಮಕ್ಕೆ ತೆಗೆದುಕೊಂಡಿದ್ದಾರೆ ನೋಡೋಣ ಅದರೆಲ್ಲ ಏನೆಲ್ಲ ಬಾಯಿ ಬಿಡಿಸ್ತಾರೆ ಏನೆಲ್ಲ ಕ್ರಮವನ್ನ ತೆಗೆದುಕೊಳ್ಳುತ್ತಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ